ಮತ್ತೊಂದು ಕಡೆ ಮಹಾರಾಷ್ಟ್ರ ಮಳೆಯ ಹಿನ್ನೆಲೆ ಕೃಷ್ಣಾ ನದಿಯ ಆರ್ಭಟ ಕೂಡ ಜೋರಾಗಿದೆ. ಮೇವು ತರೋದಕ್ಕೆ ಹೋದ ರೈತ ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ನಾಪತ್ತೆ ಆಗಿರುವಂತಹ ಘಟನೆ ನಡೆದಿದೆ. 65 ವರ್ಷದ ಸಿದ್ದಪ್ಪ ಅಡೊಳ್ಳಿ ನದಿಯಲ್ಲಿ ಮುಳುಗಿರುವಂತಹ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಹಿನ್ನೀರು ಪ್ರದೇಶದ ಬಳಿ ರೈತನ ಸೈಕಲ್ ಮಾತ್ರ ಪತ್ತೆಯಾಗಿದೆ, ಆದರೆ ರೈತ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಗೂರು ಅಲ್ಲಿ ನಡೆದಂತಹ ಘಟನೆ ಇದು. ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ರೈತರೊಬ್ಬರು ನಾಪತ್ತೆಯಾದಂತಹ ಘಟನೆ ಆಗಿದೆ. 65 ವರ್ಷದ ಸಿದ್ದಪ್ಪ ಅಡೊಳ್ಳಿ ಅಂತ ಗುರುತಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿರುವಂಥದ್ದು, ಇವುಗಳ ಮಧ್ಯೆ ಕೆಲವೊಂದಿಷ್ಟು ಗ್ರಾಮಗಳು ಕೂಡ ನಡುಗಡ್ಡೆಯಾಗಿರುವಂಥದ್ದು. ಈ ಮಧ್ಯೆ ಬಾಗಲಕೋಟೆ ಜಿಲ್ಲೆಯ ಏನು ಒಂದು ಜಮಖಂಡಿ ತಾಲೂಕಿನ ಅಲಗೂರು ಗ್ರಾಮದಲ್ಲಿ ಮೇವು ತರಲಿಕ್ಕೆ ಹೋದಂಥ ರೈತ ಸಿದ್ದಪ್ಪ ಕಣ್ಮರೆಯಾಗಿರುವಂಥದ್ದು, ಆತನಿಗಾಗಿ ಹುಡುಕಾಟ ಕೂಡ ಆರಂಭವಾಗಿರುವಂಥದ್ದು. ನಾವೀಗ ಆ ಸ್ಥಳದಲ್ಲಿದ್ದೇವೆ. ನಾವು ದೃಶ್ಯದಲ್ಲೂ ಕೂಡ ಏನು ತೋರಿಸ್ತಿದ್ದೇವೆ, ಏನೊಂದು ಕೃಷ್ಣಾ ನದಿಗೆ ಸದ್ಯದವರೆಗೂ ಕೂಡ ಏನಂತಂದರೆ 2.5 ಲಕ್ಷ ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರನ್ನು ಹೊರಬಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಅಲ್ಲಲ್ಲಿ ಏನಂತಂದರೆ ಬಂದಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈಗ ನಾವು ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ, ಇದು ಆಲಗೂರಿನ ಒಂದು ಚಿತ್ರಣ ಅಂತ ನಾವು ಹೇಳಬೇಕಾಗುತ್ತೆ. ಇಲ್ಲಿ ಏನಂತಂದರೆ ಆ ಸಿದ್ದಪ್ಪ ಅನ್ನುವಂಥ ರೈತ 50 ದಿವಸ ಏನಂತಂದರೆ ಕಣ್ಮರೆ ಆಗಿರುವಂಥದ್ದು, ಮತ್ತು ನಾವು ಈ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೇವೆ. ಅಲ್ಲಿ ಏನಂತಂದರೆ ಈಗಾಗಲೇ ಆತನ ಒಂದು ಹುಡುಕಾಟಕ್ಕಾಗಿ ಏನಂತಂದರೆ ಈಗಾಗಲೇ ಅಗ್ನಿಶಾಮಕ ದಳದವರು ಒಂದು ಬೋಟ್ ಮೂಲಕ ಕಾರ್ಯಾಚರಣೆ ಮಾಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಹೋಗಿರ್ತಕ್ಕಂಥ ರೈತ ಸಿದ್ದಪ್ಪ ಮತ್ತೆ ಆತ ಬರಲಿಲ್ಲ. ಹೀಗಾಗಿ ಆತನ ಮಕ್ಕಳು ಕೂಡ ಹೊಲಕ್ಕೆ ಹೋದಂಥ ಸಂದರ್ಭದಲ್ಲಿ ಏನಂತಂದರೆ ಅಲ್ಲಿ ಮೇವು ಮಾತ್ರ ಕಾಣ್ತು, ಆತನ ಸೈಕಲ್ ಮಾತ್ರ ಕಾಣ್ತು, ಆದರೆ ಯಾವುದೇ ರೀತಿಯಾದಂಥ ಏನಂತಂದರೆ ಆತ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಇವತ್ತಿನ ದಿವಸ ಬೆಳಗ್ಗೆಯಿಂದಲೇ ಆ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತು ನಾವು ಈ ಭಾಗದಲ್ಲೂ ಕೂಡ ನೋಡ್ಬೋದು, ಯಾಕಂದರೆ ಎಲ್ಲೆಡೆ ಏನಂತಂದರೆ ಈಗಾಗಲೇ ನೀರು ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಮತ್ತು ಅದರ ಜೊತೆಗೆ ಅಂತಂದರೆ ಈಗಾಗಲೇ ಆ ಒಂದು ಅಗ್ನಿಶಾಮಕ ಸಿಬ್ಬಂದಿಯೂ ಕೂಡ ಕಾರ್ಯಾಚರಣೆ ಮಾಡುವುದರ ಮೂಲಕ ಇವತ್ತಿನ ದಿವಸ ಏನಂತಂದರೆ ಆತನ ಹುಡುಕಾಟಕ್ಕೆ ಮುಂದಾಗಿರುವಂಥದ್ದನ್ನು ಕೂಡ ನಾವು ಕಾಣ್ತಿದ್ದೇವೆ. ಯಾಕಂದರೆ ಏನೊಂದು ಕೃಷ್ಣಾ ನದಿಗೆ ನಿರಂತರವಾಗಿ ನೀರು ಹೆಚ್ಚಳವಾಗ್ತಾ ಇರಲಿ, ಸಾಕಷ್ಟು ಏನಂತಂದರೆ ಪ್ರವಾಹದ ಭೀತಿಯು ಕೂಡ ಇರುವಂಥದ್ದು. ಇವುಗಳ ಮಧ್ಯೆ ಏನಂತಂದರೆ ಆಲಗೂರು ಗ್ರಾಮದಲ್ಲಿ ಓರ್ವ ರೈತ ಇವತ್ತಿನ ದಿವಸ ಸಿದ್ದಪ್ಪ ಕಣ್ಮರೆಯಾಗಿರುವಂಥದ್ದನ್ನು ಕೂಡ ನಾವಿಲ್ಲ ಕಾಣ್ತಿದ್ದೇವೆ. ಆತನ ಹುಡುಕಾಟಕ್ಕಾಗಿಯೂ ಕೂಡ ಏನಂತಂದರೆ ಅಗ್ನಿಶಾಮಕ ದಳ ಇನ್ನಿಲ್ಲದ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಇದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸೋಮಣಿ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.